ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಅಂಚೆ ಇಲಾಖೆಗೆ 169 ವರ್ಷ ಕಳೆದಿದ್ದರೂ ಇಲಾಖೆಯಲ್ಲಿ ಜೀತ ಪದ್ಧತಿ ಶೋಷಣೆ ನಡೆಯುತ್ತಿದೆ. ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಕಾನೂನು ಗ್ರಾಮೀಣ ಅಂಚೆ ನೌಕರರಿಗೆ ಆಡಳಿತ ವ್ಯವಸ್ಥೆ ಇನ್ನೂ ನಡೆಸಿಕೊಂಡು ಬರುತ್ತಿದೆ ಎಂದು ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಆರೋಪಿಸಿದೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿಯಲ್ಲಿ ವಿಭಾಗೀಯ ಅಧ್ಯಕ್ಷ ಕಂ ವೆಂಕಟೇಶ್ ಮಾತನಾಡಿ, 4-5 ಗಂಟೆ ನಿಗದಿಪಡಿಸಿ 8-10 ಗಂಟೆ ದುಡಿಸಿಕೊಳ್ಳುವುದು, 15-16 ಹಳ್ಳಿಗೆ ಒಬ್ಬ ಪೋಸ್ಟರನ್ನು ನೇಮಕ ಮಾಡುವುದು, ಆತ 4 ಗಂಟೆಗಳಲ್ಲಿ 15 ಸೆಕೆಂಡಿನಂತೆ ಒಂದು ಪತ್ರವನ್ನು ಬಟಾವಣೆ ಮಾಡುವಂತೆ ಕಾನೂನಲ್ಲೇ ಇದೆ. ಆದರೆ JDS ನೌಕರರಿಗೆ 30-40 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರೂ ಅವರಿಗೆ ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇರುವುದಿಲ್ಲ. ಕೇಂದ್ರ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದು 2016 ಶ್ರೀ ಕಮಲೇಶ್ ಚಂದ್ರ ಕಮಿಟಿ ಆಯೋಗ ನೇಮಕ ಮಾಡಿ ಗ್ರಾಮೀಣ ಅಂಚೆ ನೌಕರರ ಸ್ಥಿತಿಗತಿಗಳ ಬಗ್ಗೆ ವರದಿ ಕೇಳಿತು. ಆ ಕಮಿಟಿ ವರದಿ ಸಲ್ಲಿಸಿ 6 ವರ್ಷಗಳು ಕಳೆದರೂ ಇದನ್ನು ಇನ್ನೂ ಸಂಪೂರ್ಣವಾಗಿ ಜಾರಿಗೊಳಿಸದೆ ಕೇಂದ್ರ ಸರ್ಕಾರ ಮತ್ತು ಅಂಚೆ ಆಡಳಿತ ತಾರತಮ್ಯ ನೀತಿ ಅನುಸರಿಸುತ್ತಿದ್ದು ದೆಹಲಿ ಇದರ ಪರವಾಗಿ ವಿರುದ್ಧವಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ. ಕಳೆದ ದಿನಾಂಕ 14-6-2022 ದೆಹಲಿಯಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಸಂದರ್ಭದಲ್ಲಿ ಅದೇ ದಿನ PJCA ನಾಯಕರುಗಳೊಂದಿಗೆ ಅಂಚೆ ಅಧಿಕಾರಿಗಳು ಸಭೆ ನಡೆಸಿ ಇನ್ನು 1 ತಿಂಗಳೊಳಗಾಗಿ ಕಮಲೇಶ್ ಚಂದ್ರ ಕಮಿಟಿಯ ವರದಿಯನ್ನು ಸಂಪೂರ್ಣವಾಗಿ ಜಾರಿಗೊಳಿಸಿ ಈಡೇರಿಸುತ್ತೇವೆ ಎಂದು ಭರವಸೆ ನೀಡಿದ್ದರಿಂದ ಉಪವಾಸ ಸತ್ಯಾಗ್ರಹ ನಿಲ್ಲಿಸಿದ್ದೆವು. ಆದರೆ ಕಮಲೇಶ್ ಚಂದ್ರ ಕಮಿಟಿ ವರದಿ ಸಲ್ಲಿಸಿ 5 ವರ್ಷಗಳು ಕಳೆದರೂ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಅಂಚೆ ನೌಕರರ ಸ್ಥಿತಿಗತಿಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಅವರ ವರದಿಯನ್ನು ನೀಡಿದರು. ಆದರೆ ಕೇಂದ್ರ ಸರ್ಕಾರ ಮತ್ತು ಅಂಚೆ ಇಲಾಖೆ ಅದರಲ್ಲಿ ನೌಕರರಿಗೆ ತಲುಪಬೇಕಾದಂಥ ಕೆಲವೊಂದು ಸವಲತ್ತುಗಳನ್ನು ಕೊಡದೇ ಇರೋದರಿಂದ ಕನಿಷ್ಠ ಸವಲತ್ತುಗಳನ್ನು ನಾವು ಬೇಡಿಕೆಯನ್ನು ಮುಂದಿಟ್ಕೊಂಡು ನಾವು ಈ ದಿನ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಪ್ರಾರಂಭಿಸಿದ್ದೀವಿ. ಗ್ರಾಮೀಣ ಅಂಚೆ ನೌಕರ ಜ್ಯೇಷ್ಠತೆಯ ಆಧಾರದ ಮೇಲೆ 12, 24, 36 ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥ ನೌಕರರಿಗೆ ಒಂದು ಸ್ಪೆಷಲ್ ಇಂಕ್ರಿಮೆಂಟ್ಗಳನ್ನ ಕೊಡಬೇಕು. ಅವರಿಗೆ ಒಂದು ಸೀನಿಯರಿಟಿ, ಒಂದು ಮಹತ್ವವನ್ನು ಅವ್ರಿಗೆ ಕೊಡಬೇಕು ಅಂತೇಳಿ ಗೌರವಿಸಬೇಕು ಅಂತೇಳಿ ನಾವು ಸಂಘಟನೆಗಳು ಕೇಳ್ಕೊಳ್ತಾ ಇದೆ. ಜೊತೆಗೇ ಗ್ರೂಪ್ ಇನ್ಸೂರೆನ್ಸ್ ಈಗಿರ್ತಕ್ಕಂಥ 1.5 ಲಕ್ಷ ಏನು ಕೊಡೋದಕ್ಕೆ ಅಂಚೆ ಇಲಾಖೆ ನಿರ್ಧರಿಸಿದೆ. ಆದರೆ ನಾವು ಕೇಳ್ತಾ ಇರೋದು ಕಮಲೇಶ್ ಚಂದ್ರ ಕಮಿಟಿಯಲ್ಲಿ 5 ಲಕ್ಷಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಆ ಒಂದು 5 ಲಕ್ಷವನ್ನು ಗ್ರೂಪ್ ಇನ್ಸೂರೆನ್ಸನ್ನು ನಮ್ಮ ಗ್ರಾಮೀಣ ಅಂಚೆ ನೌಕರರಿಗೆ ಕೊಡಬೇಕು ಅಂತೇಳಿ ಒಂದು ಡಿಮ್ಯಾಂಡ್.